ಸೊ ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ರಿಗೂ ಸ್ವಾಗತ, ಸುಸ್ವಾಗತ ಇವತ್ತಿನ ಗೇಮ್ ಪ್ಲೇ ವೀಡಿಯೋಗೆ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಫುಲ್ಲು ವಾಯ್ಸ್ ಓವರ್ ಮಾಡ್ತೀನಿ ಅಂತ, ಅದಕ್ಕೆ ಇವತ್ತು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಫುಲ್ ವಾಯ್ಸ್ ಓವರ್ ಇರುತ್ತೆ, ಎಂಜಾಯ್ ಮಾಡಿ. ಹೊಸ ಬೇರೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಯಾರ ಹತ್ರ ಮಾಡ್ಕೊಳ್ಳಿ. ಒಟ್ಟಿನ ಈ ವೀಕಲ್ಲಿ 200 ಮುಗ್ದೋಗ್ಬೇಕು, ಓಕೆನಾ? ಮತ್ತು ಇದು ಒಬ್ಬ ಫ್ರೆಂಡ್ ಇದ್ದಾರೆ, ಯಾಕಿದ್ದ ಅವ್ರು 1K ಸಬ್ಸ್ಕ್ರೈಬ್ ಆಗಿದೆ. ಒಂದು ವೀಡಿಯೋ ಮಾಡಿದರೆ ಗಾಯ್ಸ್ ಮಸ್ತಾಗಿದೆ, ಹೆಂಗಿದೆ ಅಂತೀರಾ? ಹೋಗಿ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸಾಕಾದಾಗಿದೆ ವೀಡಿಯೋ, ಮತ್ತು ನೆಕ್ಸ್ಟ್ ಲೆವೆಲ್ ಇದೆ. ನಾನು ನಿಜವಾಗ್ಲೂ ಗುರು ಏನು ಎಡಿಟ್ ಮಾಡಿದ್ದಾರೆ ಅಂತ ವೇಟ್, ಒಂದು ನಿಮಿಷ. ವೈಟ್, ಏನು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಅಂತ ಅವರು, ಮಸ್ತ್. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂತ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಸೀದಾ ಗೇಮ್ ಪ್ಲೇ ಕಡೆ ಬರೋಣ. ಇದೊಂದು ನಾನ್ ಇವೆಂಟ್ ಗೇಮ್ ಪ್ಲೇ ಆಯ್ತಾ, ಯಾಕೆ ಗೊತ್ತಿಲ್ಲ, ಏನು ಹಾಕಿದ ಗೊತ್ತಿಲ್ಲ. ಇದು ನಾನ್ ಇವೆಂಟ್, ಇದರಲ್ಲಿ ಇವೆಂಟ್ ಇಲ್ಲ. ಇಲ್ದಿಲ್ದಂಗೆ ಸಿದ್ಧ ಹೊಡ್ಸ್ಕೊಳ್ತಾನೆ ಆಯ್ತಾ? ಸಿದ್ಧ ಗೊತ್ತಲ್ಲ ನಿಮಗೆ, ಅವನು ಅವನು ಹೊಡ್ಸ್ಕೊಳ್ತಾನೆ ಆಯ್ತಾ? ಅವ್ನು ಮಾತಾಡ್ತಾ ಇರಲ್ಲ ಆಯ್ತಾ, ಅದಕ್ಕೆ ಇವನು ಧಮಕಿ ಕೊಡ್ತಿರ್ತಾನೆ, ನೀನು ಮಾತಾಡಿದ್ರಷ್ಟೇ ನಿಂಗೆ ರಿವ್ಯೂ ಮಾಡೋದು ಅಂತ. ಓಕೆ, ಅವರಿಬ್ರು ಹೆಂಗ ರಾಜ ಆಗ್ಲಾಕೊಡ್ತಾರೆ. ಸೀದಾ ಗೇಮ್ ಪ್ಲೇ ಕಾರಣ ಬರಲ್ಲ. ಬನ್ನಿ, ಮುಂದೆ ಒಬ್ಬ ಯಾರೋ ಮುಂದೆ ಹೊಡೆತಿದ್ದ. ನಾನು ಬಾಟ್ ಅನ್ಕೊಂಡೆ ಗುರು, ಅವನ್ನ ನೋಡಿದ್ರೆ ಎನಿಮಿ ಅವನು ಶಿಷ್ಯ. ಅವನು ಏನು ಡಿಪಿ ಏನೋ ಫೈರ್ ಮಾಡಿದ್ದಾನೆ, M4 ಫುಲ್ಲು ಫುಲ್ ಬುಲೆಟ್ ಖಾಲಿತ್ತು ಅನ್ಕೊಳ್ಳಿ. ಅದಕ್ಕೆ UMP ತಗೊಂಡೆ. UMP ತಗೊಂಡು ಮುಂದೆ ಯಾರು ಅಂತ ಅಲ್ಲಿ ಮುಂದೆ ಕಿತ್ತಾಡ್ತಿದ್ರು. ಅವ್ನು ಬಾಟು ಫ್ರೀ ಕಿಲ್ ಸಿಕ್ತು, ಫ್ರೀ ಕಿಲ್ ಹೊಡ್ಕೊಂಡೆ. ಈಗ ನಾನು ಒಬ್ಬನೇ ಉಳಿದಿರೋದು ಆಯ್ತಾ? ಅವ್ನು ಇನ್ನೊಬ್ಬ ಇದ್ದಾನಲ್ಲ No. 3, ಅವನು ನನ್ನ ಇಕ್ಕೋಗಿದ್ದಾನೆ, ರಿವ್ಯೂ ಮಾಡಕ್ಕೆ ಹೋಗಿದ್ದಾನೆ. ಈಗ ಮಿಲಿಟ್ರಿ ಬೇಸ್ ನಾನು ಒಬ್ಬನೇ ಇರೋದು ಅಂದರೆ ಆರಾಮಾಗಿ ಆಡೋಣ ಅಂದ್ಕೊಂಡು ಎನಿಮಿ ಬಂದ ಅಂದ್ಕೊಳ್ತೀವಿ. ಅಷ್ಟರಲ್ಲಿ ಈಗ No. 1 ಹೇಳ್ತಾನೆ, ಲೋ ಎನಿಮಿ ಬಂದಕ್ಕಲ್ಲ, ಅಲ್ಲಿ ಎನಿಮಿ ಬಂದ ಅಂತಂತಾನೆ. ಅವನು ಬಂದಂದಂಗೆ ಹೊಡೆದ್ಬಿಟ್ರು ಅವನ್ನ. ಅದಕ್ಕೆ ರಿವೆಂಜ್ ತಗೊಳಕ್ಕೆ, ಅವನ್ನ ರಿವೆಂಜ್ ಅಂತ ಏನಿಲ್ಲ. ಹೋಗಿ ರಿಕ್ರೂಟ್ ಮಾಡೋಕೆ ಅಂತ ಹೋಗ್ತೀನಿ ಅಲ್ಲಿಗೆ. ಇಲ್ಲಿ ನೋಡ್ರೆ ಒಬ್ಬಂದು ಫುಡ್ಸೇ ಬರುತ್ತೆ, ಅವ್ನು ಆ ಕಡೆ ಇರ್ಬಿಟ್ಟು ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟ. ನಾನು ಮುಗಿತು ಕತೆ ಅಂದ್ಕೊಂಡೆ, ಬಟ್ ಕನೆಕ್ಟ್ ಆಗೋಯ್ತು ಗುರು ಕೊನೆಗೂ. ಅಷ್ಟೊಂದು ಫಾಸ್ಟ್ ಆಯ್ತಾ ನಿನ್ನ ನೆಟ್ವರ್ಕಲ್ಲಿ? ಪಾಪ ಅವ್ನು ನೆಟ್ವರ್ಕ್ ಸಿಗ್ತಾ ಇರೋ, ಅದಕ್ಕೆ ಹಿಂಗೆ ಹೇಳ್ತಿದ್ದಾನೆ. ಇವ್ನು ನೋಡಿದೆ ಆಯ್ತಾ? ಇವ್ನು ನೋಡಿಬಿಟ್ಟು ಹೀಲ್ ಗೀಲ್ ಮಾಡ್ಕೊಂಡು ಇವ್ನು ಟೀಮ್ ಮೇಟಿದ್ರು. ಇಲ್ಲಿ ಬಂದೆ ಒಂದು ಗಾಡಿ ಸೌಂಡ್ ಬತ್ತು ಆಯ್ತಾ, ಸಾರಿ ಫುಟ್ ಸ್ಟೆಪ್ ಬತ್ತು. ಅವನು ನೋಡಿದ್ರೆ ಗಾಡಿ ತಗೊಂಡು ಹೋಗ್ತಾ ಇದ್ದಾನೆ. ಟ್ರೈ ಮಾಡಿದೆ ಆಗಲೇ ಯಾವ ನಾನು ಟೈರ್ ಪಂಚರ್ ಮಾಡ್ಕೋದಿಲ್ಲ, ಅದು ಬಿಟ್ಟು ಸೀದಾ ಅವನಿಗೆ ಹೊಡಕ್ಕೆ ಹೋಗಿದ್ದೆ, ನಾಂಕು ಹಾಕ್ತಿದ್ದೀನೋ. ಬಟ್ ಓಕೆ, ಮುಂದೆ ಸಿಗ್ತೀನಿ ನೋಡ್ಕೊಂಡು ರಿಕವರ್ ಮಾಡ್ಕೊಂಡು ಅಂದ್ಬಿಟ್ಟು ರಿಕವರ್ ಮಾಡ್ಕೊಳ್ತೀನಿ. ಇವನು ಪಾಪ No. 2 ಅನ್ಸುತ್ತೆ ಎಕ್ಸಿಟ್ ಆಗಿಬಿಟ್ಟಿದ್ದಾನೆ, ಈಗ ನಾವು ಇಬ್ಬರು ಹೊಡ್ಕೊಂಡಿರೋದು. ಏನಾಗುತ್ತೆ, ರಿಕವರ್ ಮಾಡ್ಕೊಳ್ತೀನಿ. ಅಲ್ಲಿ ಮುಂದೆ ಇದು ಡಾಸ್ ಇದೆಯಲ್ಲ, ತಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಮುಂದೆ ಯಾರು ಫೈರ್ ಮಾಡ್ತಾನೆ ಆಯ್ತಾ? ಯಾವುದು MG3 ಇರ್ತಲ್ಲ, ಅದೇ 996 ಹೊಡಿತದಲ್ಲ, ಈ ಸ್ಪ್ರೇ ಮಾತ್ರ ನೋಡ್ಬಿಡಿ ಆಯ್ತಾ? ಡಬ್ಬ ಥರ ಹೊಡೆದ ಸ್ಪ್ರೇ, ನಾಕ್ ಮಾಡ್ಬಿಟ್ರು ಬುಲೆಟು. ತುಕಾಲಿ ಸ್ಪ್ರೇ ಅಂತೀರಾ ಗೈಸ್? RIP ಸ್ಪ್ರೇ ಅಂತ ಹಾಕ್ಬಿಡಿ ಕಮೆಂಟ್ ಇದೆ ಆಯ್ತಾ? ಓಪನ್ ಹೋಗ್ತಿದ್ದ ಅವನು, ಅವ್ನು ಟ್ರೈ ಮಾಡಿದೆ ಬಟ್ ಬೀಳಲಿಲ್ಲ. UMP ಕೂಡ ಒಂದು 2 ಬುಲೆಟ್ ಹೊಡಿದ್ದೀನಿ ಅವನಿಗೆ. ಸಿ, ಒಂದು 2 ಬುಲೆಟ್ ಕನೆಕ್ಟ್ ಆಯ್ತು. ಅಷ್ಟರಲ್ಲಿ ಇವ್ನು ನಾಕ್ ಹಾಕಿದ್ದಾನೆ, ನಾನು ಮರ್ತ್ಕೊಂಡೆ ಬಿಟ್ಟಿದ್ದೇವನ. ಗೌಡೆ ಸೂತ್ಯ ಏರ್ಫೋನ್ ಹಾಕೊಳ್ಳಿ ಆಯ್ತಾ? ನೆಕ್ಸ್ಟ್ ಸಲಿಂದ ಏರ್ಫೋನ್ ಹಾಕೊಂಡು ನೋಡಿ, ಓಕೆನಾ? ಅಲ್ಲಿಂದ ಈ ಸ್ಪ್ರೇ ನೋಡಿ ಬಾಯ್ಸ್, ಈ ಸ್ಪ್ರೇ ನೋಡಿ ಹೆಂಗೆ ಸ್ಪ್ರೇ ಭಯಂಕರ ಕನೆಕ್ಟ್ ಆಗೋಯ್ತು ಅಂದ್ಕೊಳ್ಳಿ. ಅಷ್ಟು ದೂರಕ್ಕದು UMP ಲಿ ಬುಲೆಟ್ ಡಾಜ್ ಆಗುತ್ತೆ ಅಂದರೆ ಜಾಸ್ತಿ ದೂರ ಹೋಗದಷ್ಟು ಇದು ಅದ್ರದ್ದು ಡ್ಯಾಮೇಜ್ ಮತ್ತು ಏನಂತಾರಲ್ಲಪ್ಪ ಅದು ಕಮ್ಮಿ ಆಗ್ಬಿಡುತ್ತೆ. ನನ್ನ ಕೈಯಲ್ಲಿ ಇದು ಮಾಡ್ತು ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೀನಿ, ನನಗೆ ಹೆಂಗೆ ಹೇಳೋದು ಗೊತ್ತಿಲ್ಲ. ಒಳ್ಳೆ ತುಂಬ ಲೇಟ್ ಟ್ರಾವೆಲ್ ಮಾಡುತ್ತೆ, ದೂರ ದೂರ ಹೋದಂಗೆ ಅದನ್ನೇ ಹೇಳಕ್ಕೆ ಬರ್ತಾರೆ ನಾನು ಆಯ್ತಾ? ಯಾರು ಸೈನ್ಸ್ ಸ್ಟೂಡೆಂಟ್ ಇದ್ದರೆ ಆಯ್ತು ಎಕ್ಸ್ಪ್ಲೇನ್ ಮಾಡಿಬಿಡಿ ಆಯ್ತಾ? ನಾವೆಲ್ಲ ಕಾಮರ್ಸ್ ಸ್ಟೂಡೆಂಟ್, ನಂಗೆ ಅವೆಲ್ಲ ಬರಲ್ಲ. ವೆಲಾಸಿಟಿ ಅದೇನು ಬರುತ್ತಲ್ಲಪ್ಪ, ವೆಲಾಸಿಟಿ ಬೆಂಗಳೂರು ಸಿಟಿ ಅಂತ ಏನು ಬರ್ತೈತೆ ಬಿಡ, ಅದು ಬಿಡಾಕಿ. ಅಲ್ಲಿಂದ ನಾವು ನಾಕ್ ಮಾಡಿದ್ನಲ್ಲ, ಅವ್ನು ರಿವೇ ಕೂಡ ಹೋಗಿ ನೋಡಿದ್ದೀನಿ ನಾನು. ಅದಕ್ಕೆ ಹೋಗಿ ಹೊಡ್ಬಿಡೋಣ ಗುರು, ಯಾವಾಗ ರಿಸ್ಕ್ ಬೇಕು ಮತ್ತೆ ಅವ್ರ ಹತ್ರ ಡ್ರಾಪ್ ವಿಪನ್ ಎಲ್ಲ ಇದೆ ಅಂದ್ಬಿಟ್ಟು ಹೋದೆ. ಪಾಪ ಹೀಲ್ ಮಾಡ್ಕೊಳ್ತಿದ್ದ ಅವನು, ಅವ್ನು ಇಬ್ಬರು ಮೇಲೆ ಅನ್ಕೊಂಡೆ ಬಟ್ ಒಬ್ಬ ಉಳ್ಕೊಬಿಟ್ಟ. ನಾಕ್ ಆಗಿದ್ದನಲ್ಲ ಅವ್ನು ಫಿನಿಶ್ ಆಗಿಬಿಟ್ಟ. ಅವ್ನು ಕಂಡು ಅವನಿಗೆ ಫೈರ್ ಮಾಡಿದೆ, ಒಂದು ಬುಲೆಟ್ ಕನ್ನಾಗಿಲ್ಲ. ಇದ್ರು ಮಾಡ್ಕೊಂಡೆ, ಮುಂದೆ ಬಂದ ಅವನಿಗೆ ಹೆಂಗೂ ಕನೆಕ್ಟ್ ಆಗೋಯ್ತು ಗುರು ಕೊನೆಗೂ. ಇವರಿಬ್ಬರು ನೋಡ್ಕೊಂಡೆ, ಚುಡುಕಿ ನೋಡ್ಬಿಟ್ಟಿದ್ರಲ್ಲ, ಅವರಿಬ್ಬರದ್ದು ರಿವೆಂಜ್ ತಗೊಂಡೆ. ಬರೀ ರಿವೆಂಜ್ ಆಯಿತು ಗುರು, ಎಲ್ಲ ವೀಡಿಯೋ ರಿವೆಂಜ್ ಆಯಿತು. ಅವರೆಲ್ಲ ಅವ್ರ ಹತ್ರ ಲೂಟ್ ಮಾಡ್ಕೊಂಡು ಇಲ್ಲಿ ಬಂದೆ, ಮುಂದೆ ಫ್ಲೇ ಉಳಿದ್ರು ಆಯ್ತಾ? ನಂಗೆ ಮುಂದೆ ಒಬ್ಬ ಕಂಡ, ಒಂದು ಕಾಲು ಕಾಣ್ತು, ಕಾಲ್ ಅಂತಾರಲ್ಲ ಏನು ಅದನ್ನೇ, ಅದು ಕಾಲು ಅದು ಹಿಂದೆ ಕಾಣಿಸೋದಲ್ಲ, ಅಲ್ಲಿ ಕಾಣ್ತು ನೋಡಿ, ಅಲ್ಲಿ ಕಾಣ್ತಾ ಇದೆ ನಿಮಗೂ ಕೂಡ. ಅವ್ನು ಹೊಡಿತೀನಿ ನೋಡಿ ಏನಾಗುತ್ತೆ ಅಂದರೆ, ಕಾಲ್ದು ಡ್ಯಾಮೇಜ್ ತುಂಬ ಕಮ್ಮಿ ಅಂದ್ಕೊಳ್ಳಿ. ಹಿಂದೆ ಒಬ್ಬ ಅಷ್ಟೇ ಇದೆ ಮುಂದೆ, ಅವ್ನು ನಾಕ್ ಮಾಡ್ಕೊಂಡೆ ಪಾಪ. ಅವ್ನ ನೇಮ್ ನೋಡಿದ್ರ ರ್ಯಾಗ್ನರ್ ಅಂತೆ. ಯಾರು ವೈಕಿಂಗ್ಸ್ ಫ್ಯಾನ್ ಇದ್ರೆ ಹೇಳಿ ಆಯ್ತಾ ಗೊತ್ತಾಗುತ್ತೆ, ರ್ಯಾಗ್ನರ್ ಮತ್ತೆ ಕಂಡು ಹೊಡೆದ.
ನಾನು ಹೊಡೆದೆ, ಅವ್ನು ನಂಗೆ ಹೊಡೆದ ಫುಲ್ ಹೀಲ್ ಮಾಡ್ಬಿಡ ಅಂದರೆ ಫುಲ್ಲು ಫುಲ್ ಡ್ಯಾಮೇಜ್ ಮಾಡ್ಬಿಡ ಅಂದ್ರೆ ಹೀಲ್ ಹಾಕ್ಕೊಂಡೆ, ಹೀಲ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ತೀನಿ. ಏನು ಏನು ಮಾಡ್ತೀನಿ ಗೊತ್ತಿಲ್ಲ, ಮತ್ತೆ ಟ್ರೈ ಮಾಡ್ತೀನಿ ಹೊಡೆಯೋಕೆ ಅವನ್ನ. ಐ ಗೆಸ್ ಮತ್ತೆ ಟ್ರೈ ಮಾಡ್ತೀನಿ ಹೊಡೆಯೋಕೆ, ಬಟ್ ಇಲ್ಲಿಂದ ಆ್ಯಂಗಲ್ ಸಿಗುತ್ತೆ ನೋಡ್ತೀನಿ, ಸಿಗಲ್ಲ ಆ್ಯಂಗಲು ಮತ್ತೆ ನೋಡ್ತೀನಿ. ಒಂದು ಬುಲೆಟು ಕನೆಕ್ಟ್ ಆಗಲ್ಲ. ಓಕೆನಾ, ಅಲ್ಲಿಂದ ಇಲ್ಲಿ ಫಿನಿಶ್ ಮಾಡ್ಕೊಳೋದು ಬಂದೆ, ಮುಂದೆ ಹೋಗಿದ್ದ ಅವನು ಫಿನಿಶ್ ಮಾಡಿಕೊಂಡೆ. ಇನ್ನೊಬ್ಬ ಹೇಳ್ಕೊಂಡಿದ್ದ ಆಯಿತಾ, ಇವನ ಹತ್ರ ಅಲ್ಲಿ ನಿಂತಿದ್ದಾನಲ್ಲ ಅವನ ಹತ್ರ ಮೋಲಿ ಹಾಕೋಣ ಅಂದ್ಕೊಂಡು ಮೋಲಿ ಎಸಿತೀನಿ ಅನ್ಕೊಳ್ತಿಲ್ಲ, ಮೋಲಿ ಎಸಿಯಲ್ಲ ಅವ್ನು ನೋಡಿ ಗಾಡಿ ಎತ್ಕೊಳ್ತಾನೆ. ಬಡ್ಡಿ ಮಗ ಅದ ಅವನು ಗಾಡಿ ಎತ್ಕೊಂಡು ಒಂಟೆ ಹೋದಗುರು. ಬಡ್ಡಿ ಮಗ ಮಾನ ಮರೆದಿಲ್ಲ ಅವನಿಗೆ, ಅವ್ರ ಟೀಮ್ ಮೇಟೆಲ್ಲ ಬಿಟ್ಬಿಟ್ಟು ಒಂಟೆ ಹೋದ. ಇನ್ನೇ ಮಾಡ್ತೀಯಪ್ಪ, ನನ್ನಂತೂ ಫುಲ್ ಆಮ ಕೂಡ ಕಾಲ್ ಆಗಿಬಿಡಿತ್ತು. ಅವ್ರ ಹತ್ರ ಲೂಟ್ ಕಿಟ್ ಮಾಡ್ಕೊಂಡು ಸೀದಾ ಫುಲ್ ಟ್ರಾನ್ಸಾಕ್ಷನ್ ಮಾಡೋದ್ರೆ ಸ್ಮೋಗ್ ಹಾಕೊಂಡು ಸೀದಾ ಅಪಾರ್ಟ್ಮೆಂಟ್ ಜಂಪ್ ಹೋಗ್ತೀನಿ ಆಯ್ತಾ. ಇಲ್ಲಿ ಅಪಾರ್ಟ್ಮೆಂಟ್ಗೆ ಏನು ಬಂದಿದ್ದು ಗೊತ್ತಿಲ್ಲ, ಆ್ಯಕ್ಚುಲಿ ಇದು ಝೋನ್ ಆಯಿತು, ಇಲ್ಲಿ ಬರೋ ವರ್ಷ ಝೋನೇ ಉಂಟಾಗೈತೆ ಆಯಿತಾ. ಇಲ್ಲಿ ಎರಡು ಮೂರು ಟೀಮ್ ಇರುತ್ತೆ, ಅಂದರೆ ಎರಡು ಟೀಮ್ ಸಪ್ರೇಟ್ ಟೀಮ್ ಇರುತ್ತೆ. ಇಲ್ಲಿ ಮೇಲೆ ನೇಡಕ್ಕೋಣ ತೋತೆ, ಬಟ್ ಪಕ್ಕದ ಬಿಲ್ಡಿಂಗಲ್ಲಿ ಕಳ್ಬೇಕು ಅಂದರೆ ಎರಡು ಮೂರು ಫಸ್ಟ್ ಸ್ಟೆಪ್ ಬಂತು. ಸೊ ಅದಕ್ಕೆ ಒಳಗೆ ಬಂದು ಕೂತ್ಕೊಂಡೆ. ಅಷ್ಟ್ರಲ್ಲಿ ನೋಡಿದ್ರೆ ಶಿಷ್ಯ ಎಗದೇ ಬಿಡದ ಅವನು ನೋಡು. ಅವನು ಹೆಂಗೋ ಹಂಗೋ ಹಿಂಗೋ ಮಾಡಿ ಒಂದು ಏನು ಫೇಸ್ ಮಾಡ್ಕೊಂಡೆ. ಅವ್ನು ನಾನು ಆಲ್ಮೋಸ್ಟ್ ಆಲ್ಮೋಸ್ಟ್ 50 ಹೆಚ್ ಮಾಡಿದೆ ಅನ್ಕೊಳ್ಳಿ, ರಿವ್ಯೂ ಮಾಡ್ಕೊಂಡೆ. ಪಾಪ ಅವ್ನ ಟೀಮ್ ಮೇಟ್ನ ಫ್ರೀ ಫೈರಲ್ಲೇ ಎತ್ಕೊಂಡೆ ಅನ್ಕೊಳ್ಳಿ, ನಾನು ಫ್ರೀ ಫೈರ್ ಅನ್ಕೋಗ್ತಿದ್ದೀನಿ, ಫ್ರೀ ಫೈರಲ್ಲೇ ಎತ್ಕೊಂಡೆ. ಅಂದರೆ ಇವಾಗ ನಿಜವಾಗ್ಲೂ ನಂದು ಏಮು ಫುಲ್ಲು ಖರಾಬ್ ಆಗ್ಬಿಟೈತೆ. ಅದೇ ನಾನು ಜಾಸ್ತಿ ಆಡ್ತಿಲ್ವಲ್ಲ ಮುಂಚೆ ಥರ, ಫುಲ್ಲು ಖರಾಬ್ ಆಗ್ಬಿಟೈತೆ ಏಮು. ಹಾಂ ಏನು ಟೈಮಿಂಗ್ಸ್ ಗುರು ಅಂತ. ಅಲ್ಲಿ ಲೂಟ್ ಮಾಡೋಣ ಬಂದೆ, ಮುಂದೆ ಓಪನ್ ಹಾಕೊಂಡೆ ಸಿಷ್ಯ, ಅವನು ಹೊಡ್ಕೊಂಡೆ ಅವನು. ಅನಿಸಿಕ್ ಬೇರೆ ಟೀಮ್ ಅದು, ಇವನು ಡೈರೆಕ್ಟ್ ಫಿನಿಶ್ ಅದ ನೋಡಿ, ಅವನು ಡೈರೆಕ್ಟ್ ಫಿನಿಶ್ ಆದ. ಆಮೇಲೆ ಮುಂದೆ ಇನ್ನೊಂದು ಫುಡ್ ಸ್ಟೆಪ್ ಹೊತ್ತೋಯ್ತಾ, ಇಲ್ಲಿಂದ ಒಡೆ ಅಂದ್ಬಿಟ್ಟು ಮೇನ್ ಹೋದೆ. ಅವನಿಗೆ ಒಳ್ಳೆ ಚೆನ್ನಾಗಿ ಆ್ಯಂಗಲ್ ಸಿಗುತ್ತೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿ ಏನಾಗುತ್ತೆ, ಫುಲ್ ಖತರ್ನಾಕ್ ನೀಡ್ ಹಾಕ್ತೀನಿ ಅಂದ್ಕೊಳ್ಳಿ. ಫುಲ್ ಬೂಸ್ಟ್ ಹಾಕ್ಕೊಂಡೆ, ಅವನು ಫುಲ್ ಬೂಸ್ಟ್ ಹಾಕೊಂಡಿದ್ದಾನೆ. ನಾ ಯಾರೋ ಸುಮ್ಮನೆ ಎದುರಿಸ್ತಾವನು ಏನು ಕೇಳ್ತಾನೆ ಅವನು, ಬಟ್ ನೋಡಿ ಏನಾಗುತ್ತೆ. ಐ ಥಿಂಕ್ ನೀವು ಇನ್ನು ಇಂಟ್ರೋದಲ್ಲಿ ನೋಡಿರ್ತೀರ, ಅವನ ಹೆಸರು ಆಫ್ಲೈನ್ ಅದೇ ಪಾಪ ಸತ್ಯ ಹೋದ. ಅದರಿಂದ ಇವನತ್ರನೂ ಲೂಟ್ ಗಿಟ್ ಮಾಡ್ಕೊಂಡು ಇನ್ನೇನು ಆಲ್ಮೋಸ್ಟ್ ಫೈನಲ್ ಝೋನ್ ಅಲ್ವಾ, ಅದಕ್ಕೆ ಝೋನ್ ಒಳಗೆ ಉಂಟಾದಂಗೆ ಝೋನ್ಗೆ ಹೋಗ್ತೀನಿ ನೋಡಿ ಏನಾಗುತ್ತೆ. ಇವನತ್ರ ಲೂಟ್ ಗಿಟ್ ಮಾಡ್ಕೊಂಡು ಸೀದಾ ಝೋನ್, ಅಂದರೆ ಝೋನ್ ಸೆಂಟರ್ ಇದೊಂದೇ ಕಾಂಪೌಂಡ್ ಇತ್ತು ಆಯಿತಾ. ಇನ್ನೇನು ಆಜನೆ ಇದ್ರಲ್ಲ, ಒಂದು 26 ಆಗುತ್ತೆ ಕಿಲೋ ಅಂದ್ಕೊಂಡು ಬರ್ತೀನಿ ನೋಡಿ ಏನಾಗುತ್ತೆ. ಅಲ್ಲಿ ಮುಂದೆ ಫುಡ್ ಸ್ಟೆಪ್ ಬರ್ತಿತ್ತು, ಸೊ ನೀಡ್ ಹಾಕೋಣ ಅಂತ ಹೋದೆ ಆಯಿತಾ. ನೀಡ್ ಹಾಕ್ತೀವಿ ಬಟ್ ಅವರೆಲ್ಲ ಯಾರು ಇರಲಿಲ್ಲ ಅಲ್ಲಿ. ನಾನು ರೇಟ್ ಮಾಡಿ ಮರ್ಕೊಬಿಟ್ಟೆ ಗೈಸ್, ಪ್ಲೀಸ್ ಫಾರ್ ಗಿವ್ ಮೀ ಫಾರ್ ದ್ಯಾಟ್. ಓಕೆ, ಅಲ್ಲಿ ನೋಡಿದೆ ಅವ್ರು ನನ್ನ ಫುಡ್ ಸ್ಟೆಪ್ ಕೇಳ್ಬಿಟ್ಟು ಫುಲ್ಲು ಸ್ಕ್ವಾಡು ಆ ಕಡೆ ಈ ಕಡೆ ಫುಲ್ಲು ಮುತ್ಕೊಂಡು ಒಬ್ಬ ನಾಕ್ ಮಾಡಿದೆ ಆಯ್ತಾ. ಇವ್ನು ಯಾರು ಹೇಳಿ, ಇವನು ಅವನೇ ಅಲ್ಲಿ ಸ್ಟಾರ್ಟಿಂಗ್ ಹೊಡೆದಿದ್ದಲ್ಲ ಗೊತ್ತಾ ನಾನು ಇದ್ರ ಹತ್ರ, ಅದೇನಂತಾರಲ್ಲಪ್ಪ ಅದು ಫಾರ್ಮ್ ಪಕ್ಕ ಒಂದು ಇದಿರುತ್ತೆ ಗೊತ್ತಾ, ಈಗ ಅದು ರಿಕವರ್ ಮಾಡ್ಕೊಳ್ಳೋದು ಅಲ್ಲಿ ಹೊಡೆದಿದ್ದಲ್ಲ ಆ ಟೀಮೇ ಇದು. ಆಮೇಲೆ ಸ್ಪೆಕ್ಟೇಟ್ ಮಾಡಿ ನೋಡಿದೆ, ಅದೇ ರ್ಯಾಗ್ನರು ಮತ್ತು ರಾಜೇಶ್ ಅಂತ ಎಲ್ಲ ಇದ್ದಾರಲ್ಲ ಅವ್ರದ್ದು ಟೀಮು. ಏನು ಹೇಳ್ತೀರಾ, ರಿವೆಂಜ್ ತಗೊಬಿಟ್ರು, ರಿವೆಂಜ್ ರಿವೆಂಜ್ ನಾನು ಹಾಕ್ತಿದ್ದೆ. ಇವಾಗ ಎನಿಮಿ ನನ್ನ ರಿವೆಂಜ್ ತಗೊಬಿಟ್ರು, ಏನು ಮಾಡೋಕ್ಕಲ್ಲ ಗೈಸ್ ಕರ್ಮ. ಓಕೆ, ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್. ಆಮೇಲೆ ಅಷ್ಟೇ ಬ್ರೋ, ಬಾಯ್.